ದಿವಾಕರ್ ಫಸ್ಟ್ ದಿನದಿಂದಾನು ಬಂದಾಗಿಂದ ತುಂಬಾನೇ ಡೀಸೆಂಟ್ ಆಗಿದ್ರು. ಆದ್ರೆ ಈಗ ಶಾಕಿಂಗ್ ಏನ್ ಗೊತ್ತಾ, ನ್ಯೂ ಇಯರ್ ಗೆ ವೈನ್ ಕೇಳಿದ್ದಾರೆ ದಿವಾಕರ್. ಹೌದು, ಬಿಗ್ ಬಾಸ್ ಮನೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ತುಂಬಾ ಜೋರಾಗಿತ್ತು. ಈ ವಾರ ಕ್ಯಾಪ್ಟನ್ ಆಗಿ ಸಮೀರ್ ಆಚಾರ್ಯ ಆಯ್ಕೆಯಾಗಿದ್ದು ಸೀಕ್ರೆಟ್ ರೂಮ್ ನಲ್ಲಿರುವ ದಿವಾಕರ್ ವೈನ್ ಕೇಳಿದ್ದಾರೆ. ಬಿಗ್ ಬಾಸ್ ನಲ್ಲಿ ಸದಸ್ಯರಿಗೆ ಕ್ಯಾಪ್ಟನ್ ಆಯ್ಕೆಗಾಗಿ ನೀಡಲಾಗಿದ್ದ ಟಾಸ್ಕ್ ನಲ್ಲಿ ಕೊನೆವರೆಗೂ ಉಳಿದ ಸಮೀರ್ ಆಚಾರ್ಯ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ. ಇದರಲ್ಲಿ ಬೀಗದ ಕೈಗಳನ್ನ ಕೈಯಲ್ಲಿಡೋದು ಅಲ್ಲಾಡದಂತೆ ಹಿಡ್ಕೋಬೇಕಾಗಿತ್ತು. ಸದಸ್ಯರೆಲ್ಲ ಕೈ ಬಿಟ್ಟ ಬಳಿಕ ಕೊನೆವರೆಗೂ ಕೃಷಿ, ಅನುಪಮ ಹಾಗೆ ಸಮೀರ್ ಆಚಾರ್ಯ ಉಳ್ಕೊಂಡಿದ್ದು ಅವರಲ್ಲಿ ಸಮೀರ್ ಆಚಾರ್ಯ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ. ಇನ್ನು ಸೀಕ್ರೆಟ್ ರೂಮ್ ನಲ್ಲಿ ದಿವಾಕರ್ ಮಾತಾಡ್ತಾ, ಚಂದನ್ ಶೆಟ್ಟಿ ಒಳ್ಳೆ ಫ್ರೆಂಡ್ ಆಗಿದ್ರು, ಎಲ್ಲರೂ ಒಳ್ಳೆಯವರು, ಜಯ ಶ್ರೀನಿವಾಸನ್ ಕೂಡ ಒಳ್ಳೆಯವರು, ಅವರು ನೋವಾದಾಗ ಮಾತ್ರ ನನ್ನ ಹತ್ರ ಮಾತಾಡ್ತಾ ಇದ್ರು, ಅವರು ತುಂಬಾ ಒಳ್ಳೆಯವರು ಅಂತ ಹೇಳಿದ್ರು. ಮನೆಯೊಳಗೆ ಕಾರ್ತಿಕ್, ಕೃಷಿ, ಅನುಪಮ ಅವರು ತನ್ನ ಬಗ್ಗೆ ಮಾತಾಡ್ಕೊಳ್ತಾ ಇದ್ದದನ್ನ ದಿವಾಕರ್ ಕೇಳಿಸ್ಕೊಂಡಿದ್ದಾರೆ. ಈ ವಾರ ಸದಸ್ಯರ ಆಯ್ಕೆಯ ಅನುಸಾರ ಮನೆಯಿಂದ ಹೊರ ಹೋಗೋಕೆ ರಿಯಾಜ್, ಶ್ರುತಿ, ನಿವೇದಿತಾ, ಕಾರ್ತಿಕ್, ಕೃಷಿ ಅವರು ನಾಮಿನೇಟ್ ಆಗಿದ್ದು ಕ್ಯಾಪ್ಟನ್ ಸಮೀರ್ ಆಚಾರ್ಯ ಅನುಪಮ ಅವರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಕ್ಯಾಪ್ಟನ್ ಆದ ಸಮೀರ್ ಆಚಾರ್ಯ ಅವರಿಗೆ ತಂದೆಯ ಒಂದು ಆಡಿಯೋ ಕ್ಲಿಪ್ ಕೂಡ ಕೇಳಿಸಲಾಗುತ್ತೆ. ಶ್ರುತಿ ಅವರಿಗೆ ಇದುವರೆಗೂ ಮನೆಯಿಂದ ಯಾವುದೇ ಒಂದು ಮೆಸೇಜ್ ಬಾರದ ಕಾರಣ ಕಣ್ಣೀರಿಡ್ತಾರೆ. ಇನ್ನು ಸೀಕ್ರೆಟ್ ರೂಮ್ ನಲ್ಲಿ ದಿವಾಕರ್ ಯಾರಿಗೂ ಹೇಳಲ್ಲ, ಬಿಗ್ ಬಾಸ್ ಚಿಕ್ಕ ಬಾಟಲ್ ವೈನ್ ಕೊಟ್ಬಿಡಿ, ನೀವು ಲೈಟ್ ಆಫ್ ಮಾಡಿದಾಗ ಕೊಡಿ, ಹ್ಯಾಪಿ ನ್ಯೂ ಇಯರ್, ಒಬ್ಬನೇ ಸೆಲೆಬ್ರೇಷನ್ ಮಾಡ್ತೀನಿ, ಊಟ ಮಾಡಿ ಮಲಗ್ಬಿಡ್ತೀನಿ, ಯಾರಿಗೂ ಹೇಳಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಿಗ್ ಬಾಸ್ ನ್ಯೂ ಇಯರ್ ಪ್ರಯುಕ್ತ ಸದಸ್ಯರಿಗೆ ಔತಣ ಕೊಟ್ಟಿದ್ದಾರೆ. ಸದಸ್ಯರೆಲ್ಲ ಕೇಕ್ ಕಟ್ ಮಾಡಿ ಹಾಡಿ ಕುಣಿದು ಸಂಭ್ರಮಿಸಿದ್ದಾರೆ. ಸಂಭ್ರಮದ ನಡುವೆನು ಶ್ರುತಿ ಮನೆಯವರನ್ನ ನೆನಪಿಸಿಕೊಂಡು ಅತ್ತು ಭಾವುಕರಾಗ್ತಾರೆ. ಇಡೀ ಮನೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು. ಆದ್ರೆ ದಿವಾಕರ್ ಗೆ ಮಾತ್ರ ನ್ಯೂ ಇಯರ್ ಗೆ ವೈನ್ ಕುಡಿಬೇಕು ಅಂತ ತುಂಬಾನೇ ಆಸೆ ಆಗ್ಬಿಟ್ಟಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಪೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲೇ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.